ಇಲ್ಲ, ಇವಾಗ ಕಳೆದ 8 ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ಸರಣಿಯಾಗಿ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಕಡೆಯೆಲ್ಲ ಅಭೂತಪೂರ್ವ ಸ್ವಾಗತ ಇದೆ. ಇವತ್ತು ಬೆಂಗಳೂರು, ನಾವು ದಕ್ಷಿಣ ತಾಲೂಕು ಹೋಗಿದ್ದೆ. ಸೊ ನಿನ್ನೆ RR ನಗರ, ಕುಣಿಗಲ್ಲು, ಬಹಳ ಮುಖ್ಯವಾದದ್ದು. ಇವತ್ತು BJP ಮತ್ತು JDS ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ. ಸೊ ಬಹಳ ಉರುಪಿದೆ, ಹುಮ್ಮಸ್ಸಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಗೆಲುವು 100% ಖಾತ್ರಿ ಅಂತ ಅನ್ಸುತ್ತೆ. ಸರ್, ಈಗ ಧರ್ಮ ಮತ್ತೆ ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳ್ತಾ ಇದೆ, ಇದು ಮತದಾರರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ ಅಂತೇಳಿ? ಅಲ್ಲ, ಅದು ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಸಿ, ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಸೊ ಯಾಕೆಂದ್ರೆ ಮತದಾರರನ್ನ ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರದು ಅಷ್ಟೇ. ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಪ್ರಸ್ತುತ. ಇವೆಲ್ಲ ಲಿಸ್ಟ್ ನೋಡ್ತಾ ಇದೀರಲ್ಲ, ಎಲ್ಲ ಇದ್ದಾರೆ. ಮಗ ಇದ್ದಾರೆ, ಮಗಳಿದ್ದಾರೆ, ಸೊಸೆ ಇದ್ದಾರೆ, ಅಣ್ಣ ಇದ್ದಾರೆ, ಅದು ಅಪ್ರಸ್ತುತ. ಇವತ್ತು ಅದು ರಿಲೆವೆಂಟೇ ಅಲ್ಲ. ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಪ್ಯಾರಾಮಿಲಿಟರಿಗಳು ಬೇಕು ಈ ಕಾನ್ಫರೆನ್ಸ್ಗೆ ಅಂತ ಹೇಳಿ ಹೇಳುವಂತದ್ದು ಅಲ್ಲ. ಏನೇ, ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ, ನೋಡೋಣ ಮುಂದೆ. ಸರ್, ಈಗ ನೀವು ಸ್ಪರ್ಧೆ ಮಾಡಿರೋದ್ರಿಂದ DK ಶಿವಕುಮಾರ್ ಅವರು ಖುದ್ದು ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದಾರೆ. ಯಾವುದೇ ಆಗ್ಲಿ, ಯಾವುದೇ ಚುನಾವಣೆ ಆಗ್ಲಿ, ಸೊ ಅವರವ್ರಿಗೆ ಅವ್ರದೇ ಆದ ಒಂದು ಇದಿರುತ್ತಲ್ಲ. ಸೊ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಸೊ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾರೆ. ಬರಬಹುದು, ಬರೋ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ, ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರೆ. ಸರ್, ನಿಮ್ಮನ್ನ ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನ BJP ಚಿಹ್ನೆಯಡಿ ಸ್ಪರ್ಧೆ ಮಾಡ್ಲಿಕ್ಕೆ ಇಲ್ಲ? ಇಲ್ಲ, ಅದೇ ಯಾವುದೇ ಆ ರೀತಿ ಷರತ್ತುಗಳಿಲ್ಲ, ಏನೂ ಇಲ್ಲ. ಫಸ್ಟು ಸಂಸದರಾಗಬೇಕು, BJP ಪ್ರಚಂಡ ಬಹುಮತದಿಂದ ಅದು ಅಧಿಕಾರಕ್ಕೆ ಬರಬೇಕು, ಆಮೇಲೆ ನೋಡೋಣ.